ಕೊಡೋದು ಕೊಡದವ್ರು ಏನು ಈಗ 10 ವರ್ಷ ಕೊಟ್ಟೇ ಇರಲಿಲ್ವಲ್ರಿ 5 ವರ್ಷ ಯಡಿಯೂರಪ್ಪನವರಿದ್ರು 5 ವರ್ಷ ಸಿದ್ದರಾಮಯ್ಯನವರಿದ್ರು ಅರವತ್ತೊಮ್ಮೆ 5 ವರ್ಷ ಯಡಿಯೂರಪ್ಪನವರಿದ್ರಲ್ಲ 2008 ರಿಂದ 2013 ಯಡಿಯೂರಪ್ಪನವರು 13 ರಿಂದ 18 ಸಿದ್ದರಾಮಯ್ಯನವರು ಆಯಿತು 10 ವರ್ಷ ಏನೂ ಆಗಲೇ ಇಲ್ಲ ಕುಮಾರ್ ಬಂದರು ಇಂಜಿನಿಯರಿಂಗ್ ಕಾಲೇಜ್ಗೆ 60 ಕೋಟಿ ಕೊಡಿಸ್ತೀನಿ ಬಿಡ್ರಿ ಮೆಡಿಕಲ್ ಕಾಲೇಜಿಗೆ ಕೊಡಿಸ್ತೀನಿ ಬಿಡ್ರಿ ದುದ್ದಶಂಕರ ಕುಡಿಯೋ ನೀರು ಕೊಡಿಸ್ತೀನಿ ಬಿಡ್ರಿ 300 ಕೋಟಿಗೆ ರಸ್ತೆಗಳಿಗೆ ಹಣ ಕೊಟ್ಟಿದ್ವಿ ನಾವು ನೋಡೋಣ ಏನಾಯ್ತು 5 ವರ್ಷ 10 ವರ್ಷನೇ ತಾಳ್ಮೆಯಿಂದ ತಡೆದಿದ್ದೀವಿ 5 ವರ್ಷ BJP ಗೌರ್ಮೆಂಟು 5 ವರ್ಷ ಕಾಂಗ್ರೆಸ್ಸು ಈ ಇನ್ನೊಂದು 5 ವರ್ಷ ತಾಳ್ಮೆಯಿಂದ ಏನು ಸ ಇದು ಎಷ್ಟೈತೆ ಎಲ್ಲಿ 32,000 ನಾವಿರೋದು ಇರಲಿ ಬಿಡಿ ಏನು ಹೋದ ಸಾರಿ ಏನಿತ್ತು ಅರಸೀಕೆರೆನಲ್ಲಿ 91ನಲ್ಲಿ ಎಷ್ಟಿತ್ತು ಗಣಸಿ ಮತ್ತು ಅರಸೀಕೆರೆ ಗಣಸಿ ಎಷ್ಟಿತ್ತು ಸರ್ 91ನಲ್ಲಿ ಗೆಲ್ಲಿಲ್ವಾ ಏನೇನಾಗಬೇಕು ಅವೆಲ್ಲ ಕಾಲ ಇರುತ್ತೆ ನೋಡ್ತಾ ಇರಿ ಏನು ದೇವೇಗೌಡರು ಸುಮ್ಮನೆ ಕೂತಿರ್ತಾರೇನ್ರಿ ದೇವೇಗೌಡ್ರಿಗೆ ಇನ್ನೂ ಶಕ್ತಿ ಇದೆ ಈ ಪಕ್ಷ ದೃಢ ಈಗ ಇನ್ನೊಂದು ವಾರದಲ್ಲೇ ಮೀಟಿಂಗ್ ಕರಿತಾ ಇದ್ವಿ ರಾಜಮಠದಲ್ಲಿ ಯಾವ ರೀತಿ ಏನೇನು ಮಾಡಬೇಕು ಯಾವ ರೀತಿ ಸಜ್ಜಾಗಬೇಕು ನೋಡೋಣ ಎಲ್ಲ ಇವನ್ನ ನಮ್ಮ ಲೀಡರ್ಗಳು ಸೋತವರು ಗೆದ್ದವರು ಎಲ್ಲರೂ ಕರಿತೀವಿ ಬೆಂಗಳೂರು ಅದು ನೀವೇ ಹೇಳಬೇಕಪ್ಪ ಎಲ್ಲ ಜನ ಯಾಕೆ ನಾನು ಹೇಳೋಕ್ಕೆ ಹೋಗೋದು ಸರಿ ಇಲ್ಲ ಜನ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ಭಾಗಿಯಾಗಬೇಕು ಏನಣ್ಣ ರೀ ಅಲ್ಪಸಂಖ್ಯಾತರು ಕೈ ಹಿಡಿದವ್ರೆ ಅಂದರೆ ನಾನು ಇಲ್ಲ ಅಂತ ಹೇಳಿದ್ದೀನಿ ರೀ ಅಲ್ಪಸಂಖ್ಯಾತರು ಕೈ ಹಿಡಿದಿಲ್ಲ ಅಂತ ಹೇಳಿದೀವ ಈ ರಾಷ್ಟ್ರದಲ್ಲಿ ಏನಾದ್ರು ಅಲ್ಪಸಂಖ್ಯಾತರಿಗೆ ಅಧಿಕಾರ ಕೊಟ್ಟಂಥ ವ್ಯಕ್ತಿ ಯಾರ್ಯಾರು ಇದ್ದರೆ ದೇವೇಗೌಡರು ಅದೇನಾಗಿದೆ ಈಗ ಅದು ಕೆಲವು ಮುಖಂಡರುಗಳು ಅದನ್ನು ಮುಚ್ಚಿಡ್ತಾವ್ರೆ ಬ್ಯಾಕ್ವರ್ಡ್ಸ್ಗಿರ್ಬೋದು ಇವರಿಗೆ ಯಾರು ಕೊಟ್ಟವ್ರು 50 ವರ್ಷದ ಕಾಂಗ್ರೆಸ್ ಕೊಟ್ಟಿದ್ದ ಏನಾಯ್ತು ಎರಡು ರಾಷ್ಟ್ರೀಯ ಪಕ್ಷಗಳು ಇದೊಂದು ಪ್ರಾದೇಶಿಕ ಪಕ್ಷ ತೆಗಿಬೇಕು ಅಂತ ಪಾಪ ಹಗಲು ರಾತ್ರಿ ಹೋರಾಟ ಮಾಡಿದರು ಒಂದು ಸ್ವಲ್ಪ ಈ BJP ಮುಖಂಡರಿಗೆ ಕಾಂಗ್ರೆಸ್ ಮುಖಂಡರು ಥ್ಯಾಂಕ್ಸ್ ಹೇಳಬೇಕಾಯ್ತು